ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಅಭ್ಯರ್ಥಿಗಳ ಹುಡುಕಾಟದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಇಷ್ಟೆಲ್ಲ ಇರುವಂತ ಕಾಂಗ್ರೆಸ್ಗೆ ಅಭ್ಯರ್ಥಿಗಳನ್ನ ಹುಡುಕುವ ಪರಿಸ್ಥಿತಿ ಅಂತ ಅಂದ್ಕೊಂಡ್ರು ಕೂಡ ತಪ್ಪಾಗೋದಿಲ್ಲ. ಬೆಳಗಾವಿ ಹಾಗೂ ಚಿಕ್ಕೋಡಿ ಅಭ್ಯರ್ಥಿಗಳು ಯಾರು ಅನ್ನೋ ಕುತೂಹಲ ಇದೆ. ಲೋಕಸಭಾ ಚುನಾವಣಾ ಅಖಾಡ ರಾಜ್ಯದಲ್ಲಿ ರಂಗೇರಿದೆ. ಅಭ್ಯರ್ಥಿಗಳ ಹುಡುಕಾಟದಲ್ಲಿ ಕಾಂಗ್ರೆಸ್ನ ನಾಯಕರಿದ್ದಾರೆ. ಬೆಳಗಾವಿ ಚಿಕ್ಕೋಡಿ ಅಭ್ಯರ್ಥಿಗಳು ಯಾರು ಅನ್ನೋ ಕುತೂಹಲ. ಸಹಜವಾಗಿ ಟಿಕೆಟ್ ರೇಸ್ನಲ್ಲಿ ಇಬ್ಬರು ಸಚಿವರ ಮಕ್ಕಳ ಹೆಸರು ಪ್ರಸ್ತಾಪ ಆಗಿದೆ. ಆ ಭಾಗದ ಸಚಿವರ ಹೆಸರು ಮಕ್ಕಳು ಪ್ರಿಯಾಂಕಾ ಹಾಗೆ ಮೃಣಾಲ್ ಹೆಸರೇ ಫೈನಲ್ ಆಗುತ್ತಾ? ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಮತ್ತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರ ಹೆಸರು ಮುನ್ನೆಲೆಯಲ್ಲಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಚಿಕ್ಕೋಡಿಯ ಚುನಾವಣಾ ಉಸ್ತುವಾರಿಯನ್ನು ನೀಡಲಾಗಿದೆ. ಸತೀಶ್ ಜಾರಕಿಹೊಳಿಗೆ ಬೆಳಗಾವಿ ಚುನಾವಣಾ ಉಸ್ತುವಾರಿಯನ್ನು ನೀಡಲಾಗಿದೆ. ಮೊನ್ನೆ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಭೆಯನ್ನು ಕೂಡ ನಡೆಸಿದ್ರು. ಕುತೂಹಲ ಕೆರಳಿಸಿದೆ ಇಬ್ಬರು ಸಚಿವರ ರಾಜಕೀಯ ನಡೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು ಇನ್ನೂ ಕೂಡ ಅದ್ರ ಬಗ್ಗೆ ಮಾತನಾಡಿಲ್ಲ, ಬಟ್ ನನ್ನ ಮಗನಿಗೆ ಟಿಕೆಟ್ ಸಿಕ್ಕಿದ್ರೆ ವರಿಷ್ಠ ಏನಾದರೂ ಕೊಟ್ಟರೆ ಖಂಡಿತವಾಗ್ಲೂ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ ಪ್ರಿಯಾಂಕಾ ಜಾರಕಿಹೊಳಿ ಅವರ ಫುಟೇಜನ್ನು ನೋಡ್ತಾ ಇದ್ದೀರಿ. ಸತೀಶ್ ಜಾರಕಿಹೊಳಿ, ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ, ಜೊತೆಗೆ ಮೃಣಾಲ್ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್, ಇವರಿಬ್ಬರ ಹೆಸರೇ ಫೈನಲ್ ಆಗುತ್ತೆ. ಯಾಕೆಂದರೆ ಚಿಕ್ಕೋಡಿ ಹಾಗೂ ಬೆಳಗಾವಿಯ ಕ್ಷೇತ್ರಗಳಿಗೆ ಯಾರು ಅಭ್ಯರ್ಥಿಗಳು ಅನ್ನುವಂತಹ ಕುತೂಹಲ ಇದೆ. ಇಬ್ಬರು ಸಚಿವರ ನಡೆ ಕೂಡ ಈಗ ಕುತೂಹಲಕ್ಕೆ ದಾರಿ ಮಾಡಿಕೊಂಡಿದೆ. ಎಸ್, ಲೋಕಸಭಾ ಚುನಾವಣೆಗೆ ಎಲ್ಲೋ ಒಂದು ಕಡೆ ತಮ್ಮ ತಮ್ಮ ಮಕ್ಕಳನ್ನೇ ಕಣಕ್ಕಿಳಿಸಬೇಕು, ಬೇರೆ ಅಭ್ಯರ್ಥಿಗಳನ್ನು ಯಾಕೆ ಹುಡುಕೋದು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಒಂದಷ್ಟು ಮಂದಿ ನಾಯಕರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತೆರೆಮರೆಯಲ್ಲಿ ಟಿಕೆಟ್ಗೋಸ್ಕರ ಲಾಬಿ ನಡೆಸ್ತಾ ಇರೋದಂತೂ ಆ ಮಾತನ್ನಂತೂ ತೆಗೆದುಹಾಕೋದಕ್ಕಾಗೋದಿಲ್ಲ. ಸೊ ಏನು ಮಾಡ್ಬೋದು ಕಾಂಗ್ರೆಸ್ ನಾಯಕರು, ಇವರಿಬ್ಬರ ಹೆಸರೇ ಫೈನಲ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಸೊ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ, ಏನು ಹೇಳಿದ್ರು ಬನ್ನಿ ಕೇಳೋಣ. ಬೆಳಗಾವಿಗೆ ಎರಡು ಕೊಡ್ತಾರೆ, ಚಿಕ್ಕೋಡಿಗೆ ಹೆಚ್ಚು ಕಮ್ಮಿ ಒಂದು ಎರಡು, ಅಲ್ಲೊಂದು ಎರಡು ಕೊಡ್ತಾ ಇದೀವಿ, ಅಲ್ಲೆರಡು ಇಲ್ಲ ಎರಡು. ಈಗ ಕೊಡ್ದು ಒಂದು ಹೆಬ್ಬಾಳ್ಕರ್ ಅವ್ರದ್ದು, ಅವರ ಮೃಣಾಲ್, ಆಮೇಲೆ ಡಾಕ್ಟರ್ ಸೋನಾಲ್ಕರ್ ಎರಡು ಹೆಸರು ಮಾತ್ರ ಇಲ್ಲಿಂದ ಕೊಡ್ತಾ ಇದೀವಿ. ಬೆಳಗಾವಿಗೆ ಮೇಡಮ್ ಇಲ್ಲ, ಅವ್ರ ಮಗಂದು. ಸೊ ಆ ಕಡೆ ಚಿಂಗ್ಳೆ ಅವ್ರು ಇದ್ದಾರೆ, ಬುಟಾಳೆ ಅವ್ರು ಇದ್ದಾರೆ, ಗಜಾನನ್ ಅವ್ರು ಇದ್ದಾರೆ. ಪ್ರಿಯಾಂಕ ಪ್ರಿಯಾಂಕ ಅಂದಿಲ್ಲ, ಪ್ರಿಯಾಂಕ ಅಂತ ಕೊಡ್ತಾರೆ. ಅಂದ್ರೆ ಈ ಸರಿ ಪ್ರಿಯಾಂಕ ಅವ್ರು ಎಲ್ಲೂ ಸ್ಪರ್ಧೆ ಇಲ್ಲ? ಇಲ್ಲ ಇಲ್ಲ, ಪ್ರಿಯಾಂಕ ಸ್ಪರ್ಧೆ ಅದು ಮುಂಚೆನೆ ಹೇಳಿದೀವಿ, ಈಗೂ ಕೂಡ ಇಲ್ಲ. ಸಾಮಾನ್ಯ ಕಾರ್ಯಕರ್ತರಿಗೆ ಚಿಕ್ಕೋಡಿ ಕೊಡ್ಬೇಕಂತ ಒಂದು ನಿರ್ಧಾರ ಮಾಡ್ತಾ ಇದ್ದೀವಿ. ಹೆಬ್ಬಾಳಕ್ಕನವ್ರು ಒಂದೇ ಮಗ ಆದ್ರೂ ಒಂದು